ಬೆಳಗಾವಿಯಲ್ಲಿ ಧರಣಿ ಸತ್ಯಾಗ್ರಹ ಗುಂದಡಿ ಬುಡಬುಡಿಕೆ ಜೋಶಿ ಸಮುದಾಯಗಳಿಗೆ ರಾಜ್ಯ ಸರ್ಕಾರ ಎಸಗಿರುವ ಅನ್ಯಾಯದ ಕುರಿತು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದ್ದು ಗುಂದಡಿ ಸಮುದಾಯವು ಅಲೆಮಾರಿ ಸಮುದಾಯವಾಗಿದೆ ಸಮುದಾಯಕ್ಕೆ ಸರ್ಕಾರವು ಮಲತಾಯಿ ಧೋರಣೆ ಎಸಗಿರುವುದು ಖಂಡನೀಯ ವಿಷಯವಾಗಿದೆ ಗುಂದಡಿ ಸಮುದಾಯದಲ್ಲಿ ಯಾವುದೇ ರಾಜಕೀಯ ವ್ಯಕ್ತಿಗಳಲ್ಲ ರಾಜಕಾರಣಿಗಳಲ್ಲ ಯಾವುದೇ ರೀತಿಯ ವಿಶೇಷ ಸರ್ಕಾರಿ ಸವಲತ್ತುಗಳಿಲ್ಲ ಸರ್ಕಾರಕ್ಕೆ ಆದೇಶವಾಗಿರುವ ಸಮಾಜದ ಕುಲಶಾಸ್ತ್ರೀಯ ಅಧ್ಯಯನಕ್ಕೆ ಹಾಗೂ ಸರ್ವತೋಮುಖ ಅಭಿವೃದ್ಧಿಗೆ ಕಡೆಗಣಿಸದಕ್ಕೆ ವಿರೋಧಿಸಿ ಬೆಳಗಾವಿಯ ಸುವರ್ಣಸೌಧದ ಎದುರು ಪ್ರತಿಭಟನೆಯನ್ನು ಮಾಡಿದ್ರು ಕುಲಶಾಸ್ತ್ರೀಯ ಅಧ್ಯಯನವನ್ನು ನಡೆಸಿ ಸರ್ಕಾರಕ್ಕೆ ವರದಿ ಸಲ್ಲಿಸೋದಕ್ಕೆ ಕರ್ನಾಟಕ ರಾಜ್ಯ ಬುಡಕಟ್ಟು ಸಂಶೋಧನಾ ಸಂಸ್ಥೆಗೆ ಆದೇಶಿಸಿತು ಈ ಫೈಲ್ ಸಂಖ್ಯೆ 19880 ಆಗಿದ್ದು ಇದು ಮುಖ್ಯಮಂತ್ರಿಗಳು ತಲೆ ಕೆಡಿಸಿಕೊಳ್ಳದಿರುವುದು ಈ ಸಮುದಾಯಗಳಿಗೆ ಅನ್ಯಾಯವನ್ನು ಎಸಗಿರುವಂತದ್ದಾಗಿದೆ ಧರಣಿ ಸತ್ಯಾಗ್ರಹದಲ್ಲಿ ಅಖಿಲ ಕರ್ನಾಟಕ ಗುಂದಡಿ ಸಮಾಜ ಸಂಘದ ಅಧ್ಯಕ್ಷರಾಗಿರುವ ವಿಠಲ್ ಗಣಾಚಾರ್ಯ ಅವರು ಪ್ರತಿಭಟನೆ ವೇಳೆ ಉತ್ತರಿಸಿದರು ತದನಂತರ ಕೋಟ ಶ್ರೀನಿವಾಸ ಪೂಜಾರಿ ಅವರು ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಮನವಿಯನ್ನು ಸ್ವೀಕರಿಸಿ 24 ಗಂಟೆಯ ಒಳಗಾಗಿ ಸಮಸ್ಯೆಯನ್ನು ಪರಿಹರಿಸುವುದಾಗಿ ಭರವಸೆ ನೀಡಿದ್ದಾರೆ ವರದಿ ಮಾರುತಿ ಗುಂದಡಿ ಮಹಾಯುದ ನ್ಯೂಸ್ ಬೆಳಗಾವಿ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಅಕ್ಷರದ ಜ್ಞಾನ ಸಮಾಜಕ್ಕೆ ಮೊದಲು ಬರಬೇಕು 100% ನಮ್ಮಲ್ಲಿ ಅಕ್ಷರ ಜ್ಞಾನ ಬಂದಂದ್ರೆ ನಮಗೆ ವಿಚಾರ ಗೊತ್ತಾಕತಿ ಹೊಟ್ಟಿ ಇಂಪಾರ್ಟೆಂಟ್ ಅದ ಆದ್ರೆ ನನ್ನ ಅಸ್ತಿತ್ವ ಇದ್ರಲ್ಲ ಹೊಟ್ಟಿ ಇರುದು ನನ್ನ ಅಸ್ತಿತ್ವ ಇಲ್ಲಂದ್ರೆ ನಾನೇ ಇಲ್ಲಂದ್ರೆ ಇವತ್ತು ಸಮಾಜದೊಳಗ ಮತಾಂತರಗಳಾಗ್ತಾ ಇವೆ ಸಮಾಜ ಬಿಟ್ಟು ಹೋಗ್ತಾ ಇದಾರೆ ಹೊರಗೆ ಯಾಕೆ ಮಾತಾಡ್ಲಿಲ್ಲ ಅಂದ್ರೆ ಅವ್ನು ಯಾರು ಅವ್ನು ಬೇರೆ ಕಡೆ ಹೋಗ್ಬಿಡ್ತಾನೆ ಸಹಜದ ಅವನ ಗುಣ ಅದ ಇದನ್ನ ಸರ್ಕಾರಕ್ಕೆ ತಿಳಿಸಬೇಕಾಗೈತಿ ನಾವು ಸಂಖ್ಯೆ ಕಡಿಮೆ ಇದಾವ್ರಿ ನಮಗೆ ಯಾರು ನಾಯಕರಿಲ್ರಿ ನಾವು ಈ ಭಾರತ ಭೂಮಿಗೆ ಈ ಕರ್ನಾಟಕದ ನೆಲಕ್ಕೆ ಸಾಂಸ್ಕೃತಿಕವಾಗಿ ಸ್ವತಂತ್ರ ಚಳವಳಿಯಾಗಿರ್ಬೋದು ಸಾಮಾಜಿಕವಾಗಿ ಬಹಳಷ್ಟು ಕೊಡುಗೆ ಕೊಟ್ಟಿದ್ದೀವಿ ನಾವು ನಮ್ಮ ಸಮಾಜ ಸಮಾಜದಲ್ಲಿರುವಂತಹ ನೊಂದ ಮನಸ್ಸಿಗೆ ಸಮಾಧಾನ ಮಾಡು ಸಮಾಜ ಜ್ಯೋತಿಷ್ಯ ಆಗಿರ್ಬೋದು ಬುಡುಬುಡಿಕೆ ಆಗಿರ್ಬೋದು ಹೋಗಿ ನಾಲ್ಕು ಮಾತು ಖರೇನೋ ಸುಳ್ಳು ಹೇಳಿ ಆ ಸಮಾಜದಲ್ಲಿರುವಂತಹ ವ್ಯಕ್ತಿಗೆ ಸಮಾಧಾನ ಮಾಡು ಸಮಾಜ ಊಟ ಮಾಡಾಕ ಅಡಿಗೆ ಮಾಡ ಇಂಥವರಿಗೆ ಮಾತ್ರ ಅವಕಾಶಗಳಾಗುತ್ತೆ ಅಂದ್ರೆ ನಮ್ಮ ಕೈಲಿ ಎಷ್ಟು ಸಾಧ್ಯವೋ ಅಷ್ಟು ಕಡವರ ಪರವಾಗಿ ನಿಯಮಗಳಲ್ಲಿ ಬದಲಾವಣೆಗಳನ್ನು ನಾವು ತಂದಿದ್ದೇವೆ ನಿಮ್ಮಂದಿರುವಂತಹ ಚರ್ಚೆ ಏನಂದ್ರೆ ಸುಮಾರು 21 ಲಕ್ಷ ರೂಪಾಯಿ ಮೊತ್ತದ ಕುಲಶಾಸ್ತ್ರಿ ಅಧ್ಯಯನಕ್ಕೋಸ್ಕರ ಇಡುವ ಕಡತೆ ಇದೆ ಅಂತ ನೀವು ಹೇಳಿದ್ದೀರಿ 22 ಹಿಂದುಳಿದ ವರ್ಗದ ಮತ್ತು ಸಮಾಜ ಕಲ್ಯಾಣ ಮಂತ್ರಿಯಾಗಿ ನನಗೆ 24 ಗಂಟೆ ಟೈಮ್ ಕೊಡಿ ನಾನು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ತಕ್ಷಣ ನಿಮ್ಮ ಕಡತಕ್ಕೆ ಅನುಮೋದನೆ ಕೊಟ್ಟು ಕಳಿಸ್ತೇನೆ ಹಣ ಕೊಡೋ ಜವಾಬ್ದಾರಿ ನಮ್ಮ ವಿಶ್ವಾಸ ಈಗ ನೀವು ಒಂದು ನಿಮಿಷ ಅಲ್ಲಪ್ಪ ಅಲ್ಲಪ್ಪ ಈಗ ಅಲ್ಲ ಸ್ವಲ್ಪ ಹಿರಿಯಪ್ಪ ಅಲ್ಲಪ್ಪ ಸ್ವಲ್ಪ ಹಿರಿ ಬಂದು ಹೇಳ್ತ ಕೇಳಪ್ಪ ಅಲ್ಲಪ್ಪ ನೀವು ಕಡೆಗೆ ಅಲ್ಲ ಹಿರಿಯಪ್ಪ ಏ ಹಿರಿಯಪ್ಪ ಈಗ ನಾನು ಮಾತಾಡೋದು ಬೇಡ ಅಂತೀರಾ ಅಲ್ಲಪ್ಪ ಸ್ವಲ್ಪ ಕೇಳಿ ಅಲ್ಲ ನೀವೇ ಮಾತಾಡ್ತೀರಾ ಅಲ್ಲ ನೀವೇ ಮಾತಾಡಿ ಮಾತಾಡಿ ಸರ್ ಬೇಡ ಸರ್ ಒಂದು ನೀವು ಮಾತಾಡಬೇಕು ಸರ್ಕಾರದ ಪರವಾಗಿ ನಾನು ಕೇಳಬೇಕು ನೀವು ಮಾತಾಡೋದನ್ನೆಲ್ಲವನ್ನ ನಾನು ಕೇಳಿದ್ದೆ ನಾನು ಮಾತಾಡೋದು ನೀವು ಒಪ್ಪೋದು ಬಿಡಬಹುದು ಮಾತಾಡ್ಲಿಕ್ಕೆ ಬಿಡುದಿಲ್ಲ ಅಂದ್ರೆ ಯಾವ ನ್ಯಾಯ ಹೇಳ್ತಾ ಇರುವುದು ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗದ ಮಂತ್ರಿ ಸರ್ಕಾರದ ಅಧಿಕೃತವಾಗಿ ಮಂತ್ರಿ ಬಂದು ನಿಮ್ಗೆ ನಾನು ಹೇಳ್ತೇನೆ ಕಡತ ನಿಮ್ ಕೈಯಲ್ಲಿದ್ರೆ ಈಗಲೇ ಪಾಸ್ ಮಾಡಿ ಕೊಡ್ತೈತೆ ಕಡತ ನಾನು ತರ್ತಾನು ಇಲ್ಲ ಯಾಕಂದ್ರೆ ಇಂಥ ಸುಮಾರು 150ಕ್ಕೂ ಹೆಚ್ಚು ಚಳವಳಿಗಳು ಪ್ರತಿಭಟನೆಗಳು ಧರಣಿಗಳು ಪ್ರಜಾಪ್ರಭುತ್ವದಲ್ಲಿ ವಿಧಾನಸೌಧ ಇದ್ರೆ ಸರ್ಕಾರ ಬಂದು ನಮ್ಮ ಮುಂದೆ ನಿಂತಿದೆ ಸರ್ಕಾರ ನಮ್ಮ ನ್ಯಾಯ ಕೊಡಿ ಅಂತ ಹೇಳುವಂತ ಚಟುವಟಿಕೆಗಳು ಸುತ್ತಲೂ ನಡೀತಾ ಇರುತ್ತೆ ಅವಾಗ ಎಲ್ಲರ ಕಡತವನ್ನು ತಗೊಂಡು ಒಬ್ಬ ಮಂತ್ರಿ ಬರ್ತಾ ಇರೋದಿಲ್ಲ ಮತ್ತೆ